ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಆಲ್ಬರ್ಟ್ ಐನ್ಸ್ಟೈನ್ ಒಂದು ಮಾತು ಹೇಳ್ತಾರೆ, ನಾವು ಯಾವ ತರ ಆಲೋಚನೆ ಮಾಡಿ ಒಂದು ಸಮಸ್ಯೆ ಸೃಷ್ಟಿಯಾಗುತ್ತೋ ಅದೇ ತರ ಆಲೋಚನೆ ಮಾಡಿ ನಾವು ಆ ಸಮಸ್ಯೆಗೆ ಪರಿಹಾರನ ಕಂಡುಹಿಡಿಯೋದಕ್ಕಾಗಲ್ಲ ಅಂತ. ಯಾವುದಾದ್ರೂ ಒಂದು ಸಮಸ್ಯೆ ಇದ್ದರೆ ಅದಕ್ಕೆ ಪರಿಹಾರ ಅಂತ ನೋಡಬೇಕಾದ್ರೆ ನಾವು ಬೇರೆ ಥರನೇ ಆಲೋಚನೆ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಇಂದಿನ ಜಾಗತಿಕ ಸಮಸ್ಯೆಗಳಿರ್ಬೋದು, ನಮ್ಮ ದೇಶದ ಸಮಸ್ಯೆಗಳಿರ್ಬೋದು, ಏನು ನಡೀತಿದೆ ಇದೆಲ್ಲದಕ್ಕೂ ಕೂಡ ನಾವು ಪರಿಹಾರವನ್ನು ಕಂಡುಹಿಡಿಬೇಕು ಅಂದರೆ ಬೇರೆ ಥರದ ಚಿಂತನೆ ಅದನ್ನು ಮಾಡಬೇಕಾದಂಥ ಅವಶ್ಯಕತೆ ಇರೋದರಿಂದ ಇದಕ್ಕೆ ಒಂದು ಪ್ರಾರಂಭ ಅಂತಂದೇಳಿ ಜೆ ಎಚ್ ಪಟೇಲ್ರ ಹುಟ್ಟಿದ ಹಬ್ಬದ ದಿನ ನಾಳೆ ಅಕ್ಟೋಬರ್ 1ಕ್ಕೆ ನಾವು ಕೆಲವು ಅತಿಥಿಗಳನ್ನು ಗಣ್ಯರನ್ನು ಕರೆದು ನಮ್ಮ ಚಿಂತನೆಯನ್ನು ಬೇರೆ ದಿಕ್ಕಿನ ಕಡೆಗೆ ತಿರುಗಿಸೋಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಜೆ ಎಚ್ ಪಟೇಲ್ ಫೌಂಡೇಶನ್ ವತಿಯಿಂದ. ಈ ಜೆ ಎಚ್ ಪಟೇಲ್ ಫೌಂಡೇಶನ್ ಇದನ್ನು ಸ್ಥಾಪಿಸಿದ್ದೆ ಆ ಜೆ ಎಚ್ ಪಟೇಲ್ರ ಆಶಯಗಳೇನಿದ್ವು, ಅವರ ಕಲ್ಪನೆಗಳು ಪರಿಕಲ್ಪನೆ ಏನಿತ್ತು ಅದನ್ನು ಸಾಕಾರಗೊಳಿಸಬೇಕು, ಅದು ಗ್ರಾಮ ಸ್ವರಾಜ್ಯದ ಅವರ ಕಲ್ಪನೆ ಏನಿತ್ತು ಅದನ್ನು ಸಾಕಾರಗೊಳಿಸಬೇಕು ಅಂತನ್ನೋಂಥ ದೃಷ್ಟಿಯಿಂದ ಈ ಜೆ ಎಚ್ ಪಟೇಲ್ ಫೌಂಡೇಶನ್ನ ನಾವು ಮಾಡಿರೋದು. ನಾಳೆ ಈ ಒಂದು ಅವರ ಹುಟ್ಟಿದ ಹಬ್ಬಕ್ಕೆ ಅಧ್ಯಕ್ಷರಾಗಿ ನಮ್ಮ ನ್ಯಾಯಮೂರ್ತಿ ಶ್ರೀ ಬಿ ಎಸ್ ಪಾಟೀಲ್ರು ಉಪಲೋಕಾಯುಕ್ತರು ಅವರು ಬರ್ತಾ ಇದ್ದಾರೆ, ಅಧ್ಯಕ್ಷತೆ ವಹಿಸ್ತಾ ಇದ್ದಾರೆ. ಇದರ ಉದ್ಘಾಟನೆಯನ್ನು ಚಿತ್ರಕಲಾ ಪರಿಷತ್ತಿನ ಅಧ್ಯಕ್ಷರಾದಂಥ ಬಿ ಎಲ್ ಶಂಕರ್ ಅವರು ಅದನ್ನು ಉದ್ಘಾಟನೆ ಮಾಡ್ತಿದ್ದಾರೆ. ನಮಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ತಂದೆಯವರ ಜೊತೆ ಜೆ ಎಚ್ ಪಟೇಲ್ರ ಜೊತೆಗೆ ಭಾಳ ಒಡನಾಡಿಗಳಾಗಿ ಇದ್ದಂಥವರು, ಮೊದಲಿನಿಂದ ಕೆಲಸ ಮಾಡಿದಂಥವರು ವೀರಪ್ಪ ಮೊಯ್ಲಿಯವರು, ಅವರು ನಮ್ಮ ರಾಜ್ಯದ ತುಂಬ ಹಿರಿಯ ರಾಜಕಾರಣಿ, ಅವ್ರಿಗೂ ಒಬ್ಬರು ಬರ್ತಿದ್ದಾರೆ. ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಿ ಎಸ್ ಯಡಿಯೂರಪ್ಪನವರು, ಅವರು ಕೂಡ ನಮ್ಮ ತಂದೆಯವ್ರ ಜೊತೆಗೆ ಜೈಲಲ್ಲೂ ಇದ್ದಂಥವರು, ಹಾಗೆ ತುಂಬ ವರ್ಷ ಜೊತೆಗೆ ಕೆಲಸ ಮಾಡಿರೋದ್ರಿಂದ ಅವರು ಮುಖ್ಯ ಅತಿಥಿಗಳಾಗಿ ಬಂದು ನಾಳೆ ಈ ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡುವಂಥ ಒಂದು ಪ್ರಯತ್ನ ನಡೀತಾ ಇದೆ. ಇದರಲ್ಲಿ ನಮ್ಮ ರಾಜ್ಯ ರೈತ ಸಂಘದ ಮುಖಂಡರಾದಂಥ ಲಕ್ಷ್ಮೀನಾರಾಯಣ ಗೌಡರು, ಹಾಗೆ ಸಹಜ ಕೃಷಿಕರಾದಂಥ ಸುನೀತಾ ಗೌಡರು ಅವರು ಕೂಡ ಬಂದು ಭಾಗವಹಿಸ್ತಾ ಇದ್ದಾರೆ. ಟಿ ಪ್ರಭಾಕರ್ ಅವರು ಕೂಡ ಅತಿಥಿಗಳಾಗಿರ್ತಾರೆ. ನಾವು ಜೆ ಎಚ್ ಪಟೇಲ್ ಅಭಿಮಾನಿಗಳು, ಜೆ ಎಚ್ ಪಟೇಲ್ ಫೌಂಡೇಶನ್ನ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಭಾಗವಹಿಸಬೇಕು ಅಂತಂದೇಳಿ ಎಲ್ಲರ ಪರವಾಗಿ ನಾನು ಕೇಳ್ಕೊತೀನಿ. ನಮಸ್ಕಾರ.